ಇನ್ನು ಮಂಡ್ಯದಲ್ಲಿ ಜೆಡಿಎಸ್ನ ಪಂಚರತ್ನ ಯಾತ್ರೆ ಆರಂಭ ಆಗಿದೆ. ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ಪಂಚರತ್ನ ಯಾತ್ರೆ ಆರಂಭ ಆಗಿದೆ. ಕೆಆರ್ಎಸ್ ಜಲಾಶಯದ ಬಳಿ ಇರುವಂತಹ ಕಾವೇರಿ ಪ್ರತಿಮೆ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ಆರಂಭ ಆಗಿದೆ. ಕೆಆರ್ಎಸ್ ಡ್ಯಾಂ ಬಳಿ ಸಾವಿರಾರು ಕಾರ್ಯಕರ್ತರು ನೆರೆದಿದ್ದಾರೆ. ಸಿಎಸ್ ಪುಟ್ಟರಾಜು, ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸಾಥ್ ನೀಡಿದ್ದಾರೆ. ಎಚ್ಡಿಕೆ ರಥವೇರ್ತಾ ಇದ್ದಂತೆ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಎಚ್ಡಿಕೆಗೆ ಪಟಾಕಿ ಸಿಡಿಸಿ ಜೆಡಿಎಸ್ನ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದ್ದಾರೆ. ಈಗಾಗಲೇ ನಾಲ್ಕು ದಿನದ ಮಂಡ್ಯ ಜಿಲ್ಲೆಯ ಪ್ರವಾಸದಲ್ಲಿ ಅತ್ಯದ್ಭುತವಾದಂಥ ರೀತಿಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಜನತೆಯ ಆಶೀರ್ವಾದ ಸಂಪೂರ್ಣವಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಳೆದ ಬಾರಿ ಯಾವ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಏಳಕ್ಕೆ ಏಳು ಸ್ಥಾನಗಳನ್ನು ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದ್ರಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದು ಈ ಬಾರಿಯೂ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬಹುಮತದಲ್ಲಿ ನಮ್ಮ ಏಳು ಅಭ್ಯರ್ಥಿಗಳನ್ನ ಚುನಾಯಿತರಾಗ್ತಕ್ಕಂಥದ್ದಕ್ಕೆ ಆಶೀರ್ವದಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಸರ್, ಎರಡು ವರ್ಷದಿಂದ ಕೊರೋನಾ ಕ್ರೀಡೆಯಲ್ಲಿದ್ದರು, ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ ಸರ್. ಇದ್ರ ಮಧ್ಯೆ ಗೈಡ್ಲೈನ್ಸ್ ಬಂದಿದೆಯಲ್ಲ, ವರ್ತಕರು ಮತ್ತೆ ಆತಂಕದಲ್ಲಿದ್ದಾರೆ ಸರ್, ಏನು ಸರ್ಕಾರ ಸಲಹೆ ಕೊಡ್ತೀರಿ? ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಕೋವಿಡ್ನ ಇಶ್ಯೂನಲ್ಲಿ ಸಂಬಂಧಪಟ್ಟ ಹಾಗೆ ಸರ್ಕಾರ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕಾದಂಥ ಅವರ ಕರ್ತವ್ಯ ಇದೆ. ಬಟ್ ಅಷ್ಟೊಂದು ಆತಂಕ ಪಡ ಅಂತಕ್ಕಂಥದ್ದು ಇಲ್ಲ ಅನ್ನೋದು ನನಗಿರ್ತಕ್ಕಂಥ ಮಾಹಿತಿ. ಅದು ಅವ್ರ ಪಕ್ಷದ ಬಗ್ಗೆ ಅವ್ರು ಹೇಳಕ್ ಆಗ್ತಾರೆ, ಜೆ ಡಿ ಎಸ್ ವೋಟ್ ಹಾಕಿಂತ ಅವ್ರು ಹೇಳಕ್ ಆಗತ್ತಾ? ಅವ್ರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಜೆ ಡಿ ಎಸ್ ಗೆ ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿದ್ರೆ ಯಾರು ಏನಂತಾರೆ? ಅವ್ರು ಹೇಳಿರ್ತಕ್ಕಂಥ ತಪ್ಪಿಲ್ಲ, ಅದ್ರ ಬಗ್ಗೆ ನಾನೇ ಅಂತ ಚರ್ಚೆ ಮಾಡ್ಲಿ. ಈಗ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡ್ಬೇಕಲ್ಲ, ದೇವರಿಚ್ಛೆ ಏನಿದೆಯೋ, ಜನಗಳ ತೀರ್ಮಾನ ಏನಿದೆಯೋ, ಅಲ್ಲಿವರೆ ಕಾರಣ. ಈಗೇನು ಡಿಸೆಂಬರ್ 30ಕ್ಕೆ ಬರೋದೇನು ಆಶ್ಚರ್ಯ ಅಂತಾರಲ್ಲ, ಇನ್ನು ಪ್ರತಿನಿತ್ಯ ಕರ್ನಾಟಕವೇ ಅವರಿಗೆ ಮುಂದಿನ ಮೇ ತಿಂಗಳವರೆಗೆ ಅಮಿತ್ ಶಾನೂ ಬರ್ಬೋದು, ನರೇಂದ್ರ ಮೋದಿನೂ ಬರ್ಬೋದು, ಅವ್ರ ಮಂತ್ರಿಗಳಿಗೆ ಅಲ್ಲಿ ದಂಡ ಬರ್ತಾನೆ ಇದೆ ಕೇಂದ್ರ ಸರ್ಕಾರದಿಂದ. ಅದರಿಂದ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಬರ್ತಕ್ಕಂಥದ್ದು ಚುನಾವಣೆಗೋಸ್ಕರ ಬರ್ತಾವ್ರೆ. ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಅವರೇನು ಬರ್ತಾ ಇಲ್ಲ, ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರ್ತಾ ಇದ್ದಾರೆ.